ಕುಮಾರಸ್ವಾಮಿ ಒಬ್ಬ ಅವಕಾಶವಾದಿ ರಾಜಕಾರಣಿ ಕುಮಾರಸ್ವಾಮಿ ಒಂದು ರೀತಿಯ ಜೋಕರ್ ಇದ್ದಂತೆ ಗಣಪತಿ ವಿರುದ್ಧ ಸೈನಿಕ ಯೋಗೇಶ್ವರ್ ಸಿಡಿಗುಂಡು ಕುಮಾರಸ್ವಾಮಿ ಒಬ್ಬ ಅವಕಾಶವಾದಿ ರಾಜಕಾರಣಿ ಕುಮಾರಸ್ವಾಮಿ ಒಂದು ರೀತಿಯ ಜೋಕರ್ ಇದ್ದ ಹಾಗೆ ಗಣಪತಿ ವಿರುದ್ಧ ಸೈನಿಕ ಯೋಗೇಶ್ವರ್ ಸಿಡಿಗುಂಡು ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಉಡಾಫೆ ಉದಾಸೀನ ಮತ್ತು ಮುಖ್ಯಮಂತ್ರಿ ಸ್ಥಾನದ ಗಾಂಭೀರ್ಯವನ್ನು ಬಿಟ್ಟು ಕಾಲ ಕಳೆದುಬಿಟ್ರು ಇವತ್ತು ಅವರು ಅಧಿಕಾರ ಹೋಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕಾರದಲ್ಲಿರುವಾಗ ಅವರಿಗೆ ಬಹಳ ಆತಂಕ ಕಾಡ್ತಾ ಇದೆ ಹಾಗಾಗಿ ಅವರು ಈಗ ದಿನ ಬೆಳಗ್ಗೆ ಎದ್ದು ಕಾನ್ಸ್ಟಿಟ್ಯೂಷನ್ ಕಡೆ ಕ್ಷೇತ್ರದ ಕಡೆ ಹೋಗ್ತಾ ಇದ್ದಾರೆ ನನ್ನ ಮೂಲಭೂತ ಪ್ರಶ್ನೆ ಒಂದೇ ಅಧಿಕಾರ ಇದ್ದಾಗ ಏನು ಮಾಡಿದೆನೆ ಅಧಿಕಾರ ಇಲ್ಲದೇ ಜನಗಳ ಹತ್ರ ಹೋಗಿ ಗೋಳಾಡೋದು ಕಣ್ಣೀರು ಸುರಿಸೋದು ಅವರಿಗೆ ಮೊದಲಿಂದ ಬಂದಂತ ಒಂದು ಗುಣ ಹಾಗಾಗಿ ಮುಂದಿನ ಚುನಾವಣೆ 2023 ಕ್ಕೆ 100 ಕ್ಕೆ 100 ಭಾಗ ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಹುಪಾಲು ಶಾಸಕರು ಆಯ್ಕೆಯಾಗಿ ಬರ್ತಾರೆ ಆ ನಿಟ್ಟಿನಲ್ಲಿ ಜೆಡಿಎಸ್ ನೆಲ ಕಚ್ಚುತ್ತೆ ಅದು ಮುಖ್ಯಮಂತ್ರಿ ಏನು ಮಾಜಿ ಮುಖ್ಯಮಂತ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.